ಘಟನೆ ಕಂಬಳದ ಒಟಗಾರ ಪ್ರಸಿದ್ಧ ಓಟಗಾರ ಶ್ರೀನಿವಾಸ ಗೌಡರ ಮೇಲೆ ನಡೆದಂತಹ ಜೀವ ಬೆದರಿಕೆ ಪ್ರಕರಣ ಮತ್ತು ಅವರನ್ನು ವ್ಯಕ್ತಿಯೊಬ್ಬರು ತನ್ನನ್ನು ಪ್ರಶಾಂತ್ ಬಂಗೇರ ನಾನು ಶ್ರೀರಾಮ್ ಸೇನ್ ಏನು ಅಥವಾ ಶ್ರೀರಾಮ್ ಸೇನ್ ಅಲ್ಲ ರಾಮ್ ಸೇನೆಯ ಮುಖಂಡ ಅಥವಾ ಕಾರ್ಯಕರ್ತ ಅಂತ ಹೇಳಿಕೊಂಡು ಶ್ರೀನಿವಾಸ ಗೌಡರನ್ನು ನಿಂದನೆ ಮಾಡಿರುವಂಥ ಒಂದು ಧ್ವನಿ ಮುದ್ರಿಕೆ ಇದೆ ಅಲ್ಲ ಆಡಿಯೋ ಅದು ಬಾರಿ ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ವೈರಲ್ ಆಗಿದೆ ಜೊತೆಗೆ ಸಂಚಲನವನ್ನು ಕೂಡ ಮೂಡಿಸಿದೆ ಶ್ರೀನಿವಾಸ ಗೌಡರು ಏನು ಕಂಬಳದ ಮಟ್ಟಿಗೆ ಕಂಬಳದ ಮಟ್ಟಿಗೆ ಭಾರಿ ದೊಡ್ಡ ಸಾಧನೆಯನ್ನು ಮಾಡಿದವರು ಕಳೆದ ಬಾರಿಯ ಏನು ಅವರ ಕಳೆದ ಬಾರಿ ಇಲ್ಲ ಅದರ ಮೊದಲ ವರ್ಷದ ಕಂಬಳದ ಸೀಸನ್ನಲ್ಲಿ ಅವರು ನೂರು ಮೀಟರ್ ನೂರು ಮೀಟರ್ ಊಟವನ್ನು ಹುಸೇನ್ ಬೋಲ್ಟ್ ಏನು ಅಂತಾರಾಷ್ಟ್ರೀಯ ಖ್ಯಾತಿಯ ಒಲಿಂಪಿಯನ್ ಹುಸೇನ್ ಬೋಲ್ಟ್ ಇದ್ದಾನೆ ಹುಸೇನ್ ಬೋಲ್ಟ್ಗಿಂತಲೂ ವೇಗವಾಗಿ ಓಡಿದ್ದರು ಅನ್ನುವಂಥ ಒಂದು ದಾಖಲೆಯ ಇರುವಂಥ ಒಬ್ಬ ಕ್ರೀಡಾಪಟು ಕ್ರೀಡಾ ತಾರೆ ಶ್ರೀನಿವಾಸ ಗೌಡರು ಅವ್ರ ಬಗ್ಗೆ ಪ್ರಶಾಂತ್ ಬಂಗೇರ ಅನ್ನುವಂಥ ಒಬ್ಬ ವ್ಯಕ್ತಿ ನೀವು ಈಗಾಗಲೇ ಇಷ್ಟೊತ್ತಿಗೆ ಕೇಳಿರ್ತೀರಿ ಅತ್ಯಂತ ಅಸಹ್ಯವಾದಂಥ ಆ ಮಾತುಗಳು ಅತ್ಯಂತ ಅಸಹ್ಯ ಸ್ವರೂಪದ ನಿಂದನೆಯನ್ನು ಗೌಡರ ಮೇಲೆ ಮಾಡಿ ಅವರಿಗೆ ಜೀವ ಬೆದರಿಕೆ ಹಾಕುವಂಥದ್ದು ನೀನು ಬರಬೇಕು ಕಾರ್ ಸ್ಟ್ರೀಟಿಗೆ ಬರಬೇಕು ಮಾತನಾಡಬೇಕು ನನ್ನ ಜೊತೆಗೆ ಹಾಂ ಇಲ್ಲ ಹೇಳಿದರೆ ನಾನೇ ಬರ್ತೇನೆ ಬೆನ್ನಿಗೆ ಏನು ಹಾಳೆ ಕಟ್ಟಿಕೊಂಡು ಬಾ ಬೇರಿಕೆ ಫಾಲೆ ಕಟ್ಟೊಂದು ಬಲ ಅನ್ನುವಂಥ ಸ್ವರೂಪದ ಕಿಡಿಗೇಡಿ ಕಿಡಿಗೇಡಿ ಆ ಸ್ವರೂಪದ ಮಾತುಗಳನ್ನು ಈ ಪ್ರಶಾಂತ್ ಬಂಗೇರ ಅನ್ನುವಂಥ ಒಬ್ಬ ರಾಮ್ ಸೇನೆಯ ನಾಯಕ ಅಂತ ಅವನು ಹೇಳ್ತಾನೆ ರಾಮ್ ಸೇನೆಯವರೇ ಸ್ಪಷ್ಟೀಕರಣ ಕೊಡಬೇಕು ನಿಮ್ಮ ನಾಯಕರು ಈ ರೀತಿಯ ಭಾಷೆಯಲ್ಲಿ ಮಾತಾಡ್ತಾರಾ ಅನ್ನೋದನ್ನು ಒಂದು ವೇಳೆ ಈ ಪ್ರಶಾಂತ್ ಬಂಗೇರ ಅನ್ನುವವನು ಅವನು ರಾಮ್ ಸೇನೆಯ ನಾಯಕನಾಗಿದ್ದರೆ ಖಂಡಿತಕ್ಕೂ ರಾಮ್ ಸೇನೆಯ ಮುಖಂಡರುಗಳು ಈ ಕರಾವಳಿಯ ಈ ತುಳುನಾಡಿನ ಈ ಕಂಬಳ ಪ್ರಿಯರಿಗೆ ಮತ್ತು ಏನು ಸ್ಪಷ್ಟೀಕರಣ ಕೊಡಬೇಕು ನಿಮ್ಮ ಸಂಘಟನೆಯ ನಾಯಕರು ಇಷ್ಟು ಕೆಳಮಟ್ಟದ ಭಾಷೆಯಲ್ಲಿ ಮಾತನಾಡ್ತಾರಾ ಈ ಪ್ರಶಾಂತ್ ಬಂಗೇರ ಅನ್ನುವಾತ ನಿಜಕ್ಕೂ ನಿಮ್ಮ ಸಂಘಟನೆಯ ನಾಯಕ ಹೌದೋ ಅನ್ನೋದನ್ನು ಶ್ರೀರಾಮ ಸೇನೆ ಸ್ಪಷ್ಟಪಡಿಸಬೇಕು ಅಥವಾ ರಾಮ್ ಸೇನೆ ಅವರೇನೋ ಬಂಗೇರ ಪ್ರಶಾಂತ್ ಬಂಗೇರ ಹೇಳಿಕೊಳ್ತಾನೆ ನಾನು ರಾಮ್ ಸೇನೆಯ ಮುಖಂಡ ಅಂತ ಎಸ್ ಒಂದು ವೇಳೆ ಅವನ ಮುಖಂಡನೇ ಆಗಿದ್ದರೆ ಇರಲಿಯಪ್ಪಾ ಮುಖಂಡನೇ ಇರಲಿ ನಾವು ಅವನನ್ನು ಮುಖಂಡ ಅಲ್ಲ ಅಂತ ಹೇಳೋದು ಬೇಡ ದೊಡ್ಡ ಮುಖಂಡನೇ ಇರಬಹುದು ಎಸ್ ನೋ ಪ್ರಾಬ್ಲಮ್ ಅವನ ಹಿಂದೆ ಒಂದು ಸಂಘಟನೆ ಉಂಟಲ್ಲ ಆ ಸಂಘಟನೆ ಹೇಳಬೇಕು ಒಬ್ಬ ಕಂಬಳದ ಆ ಖ್ಯಾತ ಓಟಗಾರನಿಗೆ ಒಬ್ಬ ಕಂಬಳದ ಏನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಂಥ ಶ್ರೀನಿವಾಸ ಗೌಡನ ಅಂತ ಒಬ್ಬ ಮುಗ್ಧ ಕಂಬಳದ ಓಟಗಾರನಿಗೆ ಈ ರೀತಿಯ ನಿಂದನೆ ಈ ರೀತಿಯ ಅತ್ಯಂತ ಕೆಳಮಟ್ಟದ ಭಾಷೆಯಲ್ಲಿ ಅದರಲ್ಲಿ ಬಳಸಿರುವಂಥ ಭಾಷೆ ಮತ್ತು ಬಳಸಿರುವಂಥ ಪದಗಳು ನೋಡಿ ಅದು ಯಾವ ಸಂಸ್ಕೃತಿ ಈ ಪ್ರಶಾಂತ್ ಬಂಗೇರ ಬಳಸಿರುವಂಥ ಮಾತು ಶಬ್ದಗಳು ವಾಕ್ಯಗಳು ಇದು ಯಾರ ಸಂಸ್ಕೃತಿ ಇದು ಯಾವ ಸಂಸ್ಕೃತಿ ಅನ್ನುವುದನ್ನು ಈ ಪ್ರಶಾಂತ್ ಬಂಗೇರ ಅನ್ನುವಾತ ನಿಜಕ್ಕೂ ಒಬ್ಬ ರಾಮ್ ಸೇನೆಯ ಸಂಘಟಕ ಅಥವಾ ರಾಮ್ ಸೇನೆಯ ಮುಖಂಡ ಆಗಿದ್ದರೆ ಖಂಡಿತಕ್ಕೂ ರಾಮ್ ಸೇನೆಯ ಸಂಘಟಕರು ಪದಾಧಿಕಾರಿಗಳು ಇದರ ಬಗ್ಗೆ ವಿವರಣೆ ಕೊಡಬೇಕು ಸ್ಪಷ್ಟೀಕರಣ ಕೊಡಬೇಕು ಅಥವಾ ಸಮರ್ಥನೆ ಮಾಡಿಕೊಳ್ಬೇಕು ಅಥವಾ ಸಮರ್ಥನೆ ಮಾಡಿಕೊಳ್ಬೇಕು ಆಯಿತು ಮಾಡಿಕೊಳ್ಳಿ ನೋ ಪ್ರಾಬ್ಲಮ್ ಎಸ್ ಆವಾಗ ಎಸ್ ಸಂಸ್ಕೃತಿ ಅಂದರೆ ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರಲ್ಲ ಇವರೆಲ್ಲ ಸಂಸ್ಕೃತಿ ಬಗ್ಗೆ ಪಾಠ ಮಾಡ್ತಾರಲ್ಲ ಸಂಸ್ಕೃತಿ ಬಗ್ಗೆ ಎಲ್ಲರಿಗೂ ಹೇಳ್ತಾರಲ್ಲ ಸಂಸ್ಕೃತಿಯನ್ನು ಪಾಲಿಸಬೇಕು ನೀವು ಅಂತ ಈ ಮನುಷ್ಯ ಈ ರೀತಿ ಮಾತನಾಡಿದ್ದು ಅದು ಯಾವ ಸಂಸ್ಕೃತಿ ಪ್ರಶಾಂತ ಬಂಗೇರ ತನ್ನನ್ನು ರಾಮ್ ಸೇನೆಯ ಮುಖಂಡ ಅಂತ ಹೇಳಿಕೊಳ್ಳುವ ಪ್ರಶಾಂತ ಬಂಗೇರ ಮಾತನಾಡಿದ ಮಾತುಗಳು ಭಾಷೆಗಳು ಪದಗಳು ಇದು ಯಾವ ಸಂಸ್ಕೃತಿ ಅನ್ನುವುದನ್ನು ಈತನ ಈತನ ಈತ ಇರುವ ಈ ಸಂಘಟನೆಯ ಮುಖಂಡರುಗಳು ಪದಾಧಿಕಾರಿಗಳು ಈ ತುಳುನಾಡಿಗೆ ಹೇಳಿಕೊಡಬೇಕು ತಿಳಿಸಿಕೊಡಬೇಕು ಕಂಬಳ ಅನ್ನೋದು ಈ ತುಳುನಾಡಿನ ಈ ಮಣ್ಣಿನ ಒಂದು ಕ್ರೀಡೆ ಅದು ತಲೆ ತಲಾಂತರದ ಇತಿಹಾಸ ಇದೆ ಅದರ ಹಿಂದೆ ಒಂದು ನಂಬುಗೆ ಇದೆ ನಂಬಿಕೆ ಇದೆ ಅದೊಂದು ಕೃಷಿ ಮತ್ತು ಕೃಷಿ ಪದ್ಧತಿಯ ಕೃಷಿಯನ್ನೇ ನಾವು ಆ ಏನು ದೇವರ ಸ್ವರೂಪದಲ್ಲಿ ದೈವದ ಸ್ವರೂಪದಲ್ಲಿ ನೋಡುವರು ನಮ್ಮದ ಕಂಬಳದ ಗದ್ದೆ ಅಂದರೆ ಕಂಬಳದ ಗದ್ದೆಗೆ ಒಂದು ಪಾವಿತ್ರ್ಯತೆ ಇದೆ ಕಂಬಳದ ಗದ್ದೆಗೆ ಒಂದು ಪವಿತ್ರತೆ ಇದೆ ಸೊ ಅಂಥ ಪವಿತ್ರತೆಯನ್ನು ನಾವು ನಂಬಿಕೊಂಡು ಕಾಪಾಡಿಕೊಂಡು ಬಂದಂಥವರು ಈ ಕಂಬಳದವರು ಈ ಕಂಬಳದ ಅಭಿಮಾನಿಗಳು ಅಥವಾ ಈ ಕಂಬಳವನ್ನು ಆ ನಡೆಸುವವರು ಅಥವಾ ಈ ಕಂಬಳದಲ್ಲಿ ಆ ಏನು ಓಡುವವರು ಅಥವಾ ಕಂಬಳದೆಲ್ಲ ಚಾಕ್ರಿಗಳನ್ನು ಮಾಡುವವರು ಅಥವಾ ಕಂಬಳದ ಕೋಣಗಳನ್ನು ಸಾಕುವವರು ಸೊ ಇದನ್ನು ಕೃಷಿ ಅಂತ ಹೇಳಿದರೆ ಅದು ಕೇವಲ ಏನು ಇಟ್ಸ್ ನಾಟ್ ಎ ಕಮರ್ಷಿಯಲ್ ಕ್ರಾಪ್ ಭತ್ತ ಭತ್ತದ ಗದ್ದೆ ಅನ್ನುವುದು ಅದು ಕೇವಲ ಒಂದು ವಾಣಿಜ್ಯ ವಹಿವಾಟಿನ ಗದ್ದೆ ಮಾತ್ರ ಅಲ್ಲ ಅದರಲ್ಲಿ ಒಂದು ನಂಬಿಕೆ ಇದೆ ಅದರಲ್ಲಿ ಒಂದು ಸಂಸ್ಕೃತಿ ಇದೆ ಅದರಲ್ಲಿಂದು ಆಚರಣೆ ಇದೆ ಕಂಬಳ ಕೂಡ ಅಂಥ ನಂಬಿಕೆ ಮತ್ತು ಅಂಥ ಒಂದು ಆಚರಣೆ ಒಬ್ಬ ಕಂಬಳ ಒದ್ದ ಓಟಗಾರರ ಶ್ರೀನಿವಾಸ ಗೌಡನಂತ ಒಬ್ಬ ಇಡೀ ದೇಶದಲ್ಲೇ ಏನು ಭಾರಿ ದೊಡ್ಡ ಮಟ್ಟದಲ್ಲಿ ಕಂಬಳಕ್ಕೆ ಕಂಬಳದೊಂದು ಖ್ಯಾತಿಗೆ ಕಾರಣಕ್ಕ ಕರ್ತನಾದಂಥ ಶ್ರೀನಿವಾಸ ಗೌಡನಿಗೆ ಶ್ರೀರಾಮ ಸೇನೆಯ ಅಥವಾ ರಾಮ್ ಸೇನೆಯ ಮುಖಂಡ ನಾನು ಪ್ರಶಾಂತ್ ಬಂಗೇರ ಮಾತಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಆತನು ಹೇಳಿದ ವಾತೆ ಮಾತು ಭಾಷೆ ಅದ್ಯಾವುದನ್ನು ನಾವು ಟಿ ವಿಯಲ್ಲಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಳಮಟ್ಟದ ಅಷ್ಟು ಅಸಹ್ಯವಾದಂಥ ಅಷ್ಟು ನಿಂದನಾತ್ಮಕವಾದಂಥ ಪದಗಳನ್ನು ಮಾತುಗಳನ್ನು ಹೇಳಿ ಪ್ರಶಾಂತ ಭಂಗಿಯಾರ ಮಾತಾಡ್ತಾನಲ್ಲ ಇದು ಯಾವ ಸಂಸ್ಕೃತಿ ಇದು ಯಾವ ಸಂಸ್ಕೃತಿ ನಾನು ಈಗಾಗಲೇ ಹೇಳಿದೆಲ್ಲ ಕೃಷಿ ಅನ್ನುವುದು ಅದು ಕೇವಲ ಭತ್ತದ ಕೃಷಿ ಅನ್ನೋದು ಕೇವಲ ವಾಣಿಜ್ಯ ವಹಿವಾಟಲ್ಲ ತುಳುನಾಡಿನಲ್ಲಿ ತುಳುನಾಡಿನಲ್ಲಿ ಕೃಷಿ ಭತ್ತದ ಕೃಷಿ ಅನ್ನೋದು ಕೇವಲ ಒಂದು ವಾಣಿಜ್ಯ ವಹಿವಾಟಲ್ಲ ಆ ಏನು ಅನ್ನ ಅನ್ನ ಬೆಳೆಯುವ ಗದ್ದೆಯನ್ನು ಅದು ಆ ದೇವರು ಅನ್ನುವ ರೀತಿಯಲ್ಲಿ ಅದೇ ನಮ್ಮ ದೈವ ಅನ್ನುವ ರೀತಿಯಲ್ಲಿ ಅದನ್ನು ನಂಬಿಕೊಂಡು ಆರಾಧಿಸಿಕೊಂಡು ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದವರು ನಾವು ಇವತ್ತಿಗೆ ಕೂಡ ಬಲಿಯಂದ್ರ ನನ್ನನ್ನು ಕರೆಯುವಾಗ ದೀಪಾವಳಿ ಆಚರಣೆ ಮಾಡುವಾಗ ಅಥವಾ ಚೌತಿ ಆಚರಣೆ ಮಾಡುವಾಗ ಅಥವಾ ಯಾವುದೇ ತುಳುನಾಡಿನ ಆಚಾರ ವಿಚಾರಗಳು ನಂಬಿಕೆಗಳನ್ನೆಲ್ಲ ಮಾಡುವಾಗ ನಾವು ಪಾಲಿಸುವಾಗ ನಮ್ಮ ಗದ್ದೆಯನ್ನಿಗೆ ಕೂಡ ನಮ್ಮ ಗದ್ದೆಗೆ ಪೈರಿಗೆ ಕೂಡ ನಾವು ಗೌರವ ಕೊಡ್ತೇವೆ ನಾವು ನಂಬುತ್ತೇವೆ ನಾವು ಭಕ್ತಿಯಿಂದ ಮುಗೀತೇವೆ ಸೊ ಕಂಬಳ ಕೂಡ ಇಂಥ ಒಂದು ಆಚರಣೆಯ ಹಿನ್ನೆಲೆಯಲ್ಲೇ ಇರುವಂಥದ್ದು ಸೊ ಕಂಬಳದ ಗದ್ದೆಗೆ ಇಳಿಯುವಾಗ ಕಂಬಳ ನಡೀತಾ ಇರುವಾಗ ಅದಕ್ಕೆ ಎಷ್ಟೆಲ್ಲ ನಂಬಿಕೆಗಳಿದ್ದಾವೆ ಎಷ್ಟೆಲ್ಲ ಆಚರಣೆಗಳಿದ್ದಾವೆ ಅಂತ ಅಂಥ ಒಬ್ಬ ಕಂಬಳದ ಪಟು ಕಂಬಳದ ಪಟು ಶ್ರೀನಿವಾಸ ಗೌಡರ ಬಗ್ಗೆ ರಾಮ್ ಸೇನೆಯ ನಾಯಕ ಪ್ರಶಾಂತ್ ಬಂಗೇರ ಒಂದು ವೇಳೆ ಈ ಮನುಷ್ಯ ಈ ಸಂಘಟನೆಯ ನಾಯಕ ಆಗಿದ್ದು ನಿಜವೇ ಆಗಿದ್ದರೆ ರಾಮ್ ಸೇನೆಯ ಪದಾಧಿಕಾರಿಗಳು ಈ ತುಳುನಾಡಿಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಇದು ಯಾವ ಸಂಸ್ಕೃತಿ ಈ ಪ್ರಶಾಂತ್ ಬಂಗೇರ ಮಾತನಾಡಿದ ಭಾಷೆ ಆತ ಬಳಸಿದಂಥ ಪದಗಳು ಇದು ಯಾವ ಸಂಸ್ಕೃತಿ ಅನ್ನುವ ಉತ್ತರವನ್ನು ಕೊಡಬೇಕಾಗಿದೆ ಎಸ್ ಈಗಾಗಲೇ ಪ್ರಕರಣ ಏನೋ ಠಾಣೆಗೆ ಠಾಣೆಗೆ ಬೇರಿದೆ ಈಗಾಗಲೇ ಸ್ಥಳೀಯ ಎಮ್ ಎಲ್ ಎ ಯಮುನಾಥ್ ಕೋಟ್ಯಾನ್ ಅವರು ಮಾಜಿ ಎಮ್ ಎಲ್ ಎ ಭಯಚಂದ್ರ ಜೈನ್ ಅವರು ಗೌಡರ ಬೆಂಬಲಕ್ಕೆ ನಿಂತಿದ್ದಾರೆ ಈ ರೀತಿಯ ನಿಂದನೆಯನ್ನು ಖಂಡಿಸಿದ್ದಾರೆ ತುಳುನಾಡಿನ ಸಮಸ್ತ ಜನ ಜನತೆ ಕೂಡ ಗೌಡರ ಬೆಂಬಲಕ್ಕೆ ನಿಂತಿದೆ